ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಬ್ಲಾಕ್ ಮಾಡಿದ್ದಾರಂತ ಯಾವ ರೀತಿಯಾಗಿ ನೋಡ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೌದು, ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರ್ಯಾ ಒಬ್ಬರು ಬ್ಲಾಕ್ ಮಾಡಿದ್ರೆ ಅದನ್ನು ನೀವು ಯಾವ ರೀತಿಯಾಗಿ ತಿಳ್ಕೊಳ್ಬೋದು ಅಂತ, ಹಾಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರ್ಯಾರು ಬ್ಲಾಕ್ ಮಾಡಿದ್ದಾರಂತ ಯಾವ ರೀತಿಯಾಗಿ ನೀವು ತಿಳ್ಕೊಳ್ಬೋದು ಅಂತ ಪೂರ್ತಿ ಒಂದು ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಸೊ ನನ್ನ ಒಂದು ಮೇನ್ ಅಕೌಂಟಿಂದ ನನ್ನ ಒಂದು ಇನ್ನೊಂದು ಅಕೌಂಟ್ಗೆ ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಸೊ ಇಲ್ಲಿ ಬ್ಲಾಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಬ್ಲಾಕ್ ಆಗಿದೆ. ಸೊ ಇದು ನನ್ನ ಇನ್ನೊಂದು ಅಕೌಂಟ್ಗೆ ಬ್ಲಾಕ್ ಮಾಡಿದ್ದೀನಿ. ಸೊ ನಾನು ಆ ಅಕೌಂಟ್ಗೆ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲೇ ನೋಡ್ಬೋದು ನನ್ನ ಮೇನ್ ಅಕೌಂಟಿಂದ ಆ ಅಕೌಂಟನ್ನು ಬ್ಲಾಕ್ ಮಾಡಿದ್ದೇನೆ. ಸೊ ನೀವಿಲ್ಲೇ ನೋಡ್ತಿರ್ಬೋದು ಬ್ಲಾಕ್ ಮಾಡಿದ್ದೇನೆ. ಸೊ ಆದರೂ ಕೂಡ ನಿಮಗಿಲ್ಲಿ ಏನು ತೋರಿಸ್ತಾ ಇದೆ, ಮೊದಲೆಲ್ಲ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಯೂಸರ್ ಅಂತ ಬರ್ತಾ ಇತ್ತು. ಸೊ ಇಲ್ಲಿ ಬ್ಲಾಕ್ ಮಾಡಿದ್ರು ಕೂಡ ನಿಮಗೆ ಫಾಲೋವರ್ಸ್ ಎಷ್ಟೆಷ್ಟಿದೆ, ಹಾಗೆ ಎಷ್ಟೆಷ್ಟು ಜನ ಫಾಲೋವಿಂಗ್ ಇದ್ದಾರೆ ಪೂರ್ತಿ ತೋರಿಸ್ತಾ ಇದೆ. ಸೊ ಇದು ಹೊಸ ಅಪ್ಡೇಟ್, ಮೊದಲೆಲ್ಲ ಇನ್ಸ್ಟಾಗ್ರಾಮ್ ಅಂತಂದರೆ ಯೂಸರ್ ಅಂತ ಬರ್ತಾ ಇತ್ತು. ಸೊ ನಿಮಗಿಲ್ಲಿ ಯಾವ ರೀತಿಯಾಗಿ ತಿಳ್ಕೊಳ್ಬೋದು ಅಂತಂದರೆ, ನೀವು ಮೇಲ್ಗಡೆ ನೋಡ್ಬೋದು ಫೋರ್ ಪೋಸ್ಟರ್ಸ್ ಅಂತ ಇದೆ. ಸೊ ನಿಮಗಿಲ್ಲಿ ಪೋಸ್ಟ್ ಯಾವುದು ಕಾಣಿಸ್ತಾ ಇಲ್ಲ. ಸೊ ಈ ರೀತಿಯಾಗಿ ಕಾಣಿಸ್ತಾರೆ ನಿಮಗೆ, ನಿಮ್ಗೆ ಯಾರಾದರೂ ಬ್ಲಾಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಅವ್ರ ಪೋಸ್ಟ್ ಮೇಲ್ಗಡೆ ನಾಲ್ಕು ಪೋಸ್ಟರ್ಸ್ ಅಥವಾ ಅವರು ಎಷ್ಟು ಪೋಸ್ಟ್ ಹಾಕಿರ್ತಾರೋ ಅದಲ್ಲಿ ತೋರಿಸುತ್ತೆ. ಸೊ ಆದರೂ ನಿಮ್ಗೆ ಇಲ್ಲಿ ಪೋಸ್ಟ್ ಕಾಣಿಸ್ತಾ ಇಲ್ಲ ಅಂತಂದರೆ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ಬೋದು. ಹಾಗೆ ಇನ್ನೊಂದು ಮೆಥಡ್ ನೋಡೋದಾದರೆ, ಸೊ ನೀವಿಲ್ಲಿ ನೋಡ್ಬೋದು ಮೆಸೇಜ್ ಮಾಡಿದ್ರು ಕೂಡ ಹೋಗ್ತಾ ಇದೆ. ಸೊ ಇದರಿಂದನೂ ನಿಮಗೆ ಏನು ಗೊತ್ತಾಗಲ್ಲ ಬ್ಲಾಕ್ ಮಾಡಿದ್ದರೆ ಇಲ್ವೋ ಅಂತ. ಸೊ ನೀವಲ್ಲಿ ಯೂಸರ್ ನೇಮ್ ನೋಡ್ತಿರ್ಬೋದು, ನನ್ನ ಒಂದು ಮೇನ್ ಅಕೌಂಟ್ ಯೂಸರ್ ನೇಮ್ ರಾಘವೇಂದ್ರ ಎ ನಾಯ್ಕ್ ಅಂತ ಬರ್ತಾ ಇದೆ. ಸೊ ನಿಮ್ಗೆ ಯಾರಾದರೂ ಬ್ಲಾಕ್ ಮಾಡಿದ್ದರೆ ನಿಮಗೆ ಡೌಟ್ ಇದ್ದರೆ, ಸೊ ಅವರ ಒಂದು ಯೂಸರ್ ನೇಮನ್ನು ನೀವು ಸರ್ಚ್ನೆ ಮಾಡಿ. ಸೊ ಸರ್ಚ್ನೆ ಮಾಡಿದರೆ, ಸೊ ನೀವಿಲ್ಲಿ ನೋಡ್ತಿರ್ಬೋದು ನಾನು ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಸರ್ಚ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಆ ಅಕೌಂಟ್ ತೋರಿಸ್ತಾ ಇಲ್ಲ. ಸೊ ಈ ಒಂದು ಆ ಒಂದು ಯೂಸರ್ ನೇಮಿಂದ ಸರ್ಚ್ ಮಾಡಿದ್ರು ಕೂಡ ಯಾವ ಅಕೌಂಟ್ ತೋರಿಸ್ತಾ ಇಲ್ಲ ಅಂತಂದರೆ ಆವಾಗ ನೀವು ಕೂಡ ಗೊತ್ತು ಮಾಡ್ಕೊಳ್ಬೋದು, ಸೊ ಆ ಒಂದು ಅಕೌಂಟಿಂದ ನಿಮಗೆ ನಿಮ್ಮ ಅಕೌಂಟ್ಗೆ ಬ್ಲಾಕ್ ಆಗಿದೆ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಯೂಸರ್ ನೇಮ್ ಸರ್ಚ್ ಮಾಡಿದ ಬಳಿಕ ನೀವು ನಿಮ್ಮ ಕ್ರೋಮ್ ಬ್ರೌಸರ್ಗೆ ಬನ್ನಿ. ಸೊ ಕ್ರೋಮ್ ಬ್ರೌಸರ್ಗೆ ಬಂದುಬಿಟ್ಟು, ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ instagram.com ನಂತರ ಸ್ಲ್ಯಾಶ್ ಹಾಕಿ, ಸೊ ನಂತರ ಆ ಒಂದು ಯೂಸರ್ ನೇಮ್ ಅಂತಂದರೆ ನೀವು ಯಾವ ಒಂದು ಯೂಸರ್ ನೇಮ್ ಬ್ಲಾಕ್ ಆಗಿದ್ದೀವಿ ಅಂತ ಚೆಕ್ ಮಾಡಬೇಕು ಅಂತಿದ್ದರು. ಸೊ ನಾನು ಆವಾಗಲೇ ನನ್ನ ಒಂದು ಯೂಸರ್ ನೇಮ್ ಹಾಕಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇರಲಿಲ್ಲ ಪ್ರೊಫೈಲ್. ಸೊ ಇಲ್ಲಿ ಬಂದು ನೀವು ಒಂದ್ಸಲ ಇದೇ ಯೂಸರ್ ನೇಮ್ನ ಹಾಕ್ಕೊಳ್ಳಿ. ಸೊ ನೋಡ್ಬೋದು ಈ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಇದೇ ಯೂಸರ್ ನೇಮಿಂದ ಸರ್ಚ್ ಮಾಡಿದಾಗ ತೋರಿಸ್ತಾ ಇರಲಿಲ್ಲ ಪ್ರೊಫೈಲ್, ಬಟ್ ಇಲ್ಲಿ ತೋರಿಸಿದ್ರೆ ಪಕ್ಕ ನಿಮಗೆ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳ್ಬೋದು. ಸೊ ನೋಡ್ಬೋದು, ಸೊ ವೆಯ್ಟ್ನ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ನಿಮಗೆ ಪ್ರೊಫೈಲ್ ತೋರಿಸ್ತಾ ಇದೆ, ಹಾಗೆ ನೋಡ್ಬೋದು ಪೋಸ್ಟ್ಸ್ ಕೂಡ ತೋರಿಸ್ತಾ ಇದೆ. ಸೊ ನಿಮಗೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇರಲಿಲ್ಲಾಗಿತ್ತು, ಹಾಗಾಗಿ ನೀವು ಆ ಒಂದು ಅಕೌಂಟಿಂದ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳ್ಬೋದು. ಸೊ ಈ ಒಂದು ಮೆಥಡ್ನ ಮುಖಾಂತರ ನೀವು ನಿಮ್ಗೆ ಯಾರ್ಯಾರು ಬ್ಲಾಕ್ ಮಾಡಿದ್ದೀರೋ ಅಂತ ಈಸಿಯಾಗಿ ತಿಳ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.